ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪೂಜ್ಯ ಗುರುಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ನಾನು ನಿಮ್ಮ ವೆಂಕಟೇಶ್ ದತ್ತಕೃಪಾ ಆಸ್ಟ್ರೋ ಸೆಂಟರಿಂದ ಇವತ್ತು ನಾವು ನಕ್ಷತ್ರಗಳಲ್ಲಿ ಆದ 10ನೇ ನಕ್ಷತ್ರ ಮಕರ ನಕ್ಷತ್ರದ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನೀವು ಮಕರ ನಕ್ಷತ್ರದವರಾದರೆ ನಿಮ್ಮ ಗುಣಗಳು ಈ ರೀತಿ ಇರುತ್ತೆ. ಮಕರ ನಕ್ಷತ್ರ ಮೊದಲು 4 ಪಾದಗಳನ್ನು ಸಿಂಹರಾಶಿಯಲ್ಲಿರುತ್ತೆ. ನೀವು ಸಿಂಹರಾಶಿಯಾಗಿರ್ತೀರ, ಆ ಜನ್ಮ ನಕ್ಷತ್ರದ ಪ್ರಕಾರ ಇದು. ಈ ಜನ್ಮ ನಕ್ಷತ್ರ ಜಾತಕರು ತುಂಬ ವಿದ್ವಾಂಸರು ಅಂತ ಹೇಳಬಹುದು ಇವರನ್ನ. ನನಗೆ ತುಂಬ ಇಷ್ಟ ಈ ನಕ್ಷತ್ರದವ್ರನ್ನ ಕಂಡಾಗ. ಅದಕ್ಕೆ ಕೆಲವೊಂದು ಜನ ತದ್ವಿರುದ್ಧವಾಗಿ ಆಡ್ತಿರುತ್ತೆ ಇನ್ಫ್ಲೂಯೆನ್ಸಸ್ ಮೇಲೆ, ಅದನ್ನು ನೋಡಿದ್ರೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನು ಆ ಒರಿಜಿನಲ್ ಮಕರ ನಕ್ಷತ್ರ ಕ್ಯಾರೆಕ್ಟರ್ಸ್ ನೋಡಿದಾಗ ವಂಡರ್ಫುಲ್ ಆಗಿರುತ್ತೆ. ವಿದ್ವಾಂಸರು, ವಿನಯವಂತರು, ಧನವಂತರು, ಇವರು ಎಲ್ಲಿದ್ದರೆ ಅಲ್ಲಿ ಧನಕ್ಕೆ ಕಡಿಮೆನೇ ಇರೋದಿಲ್ಲ. ಸುಮಾರು ಜನ ನನಗೆ ಪರಿಚಯದಲ್ಲಿ ಮಕರ ನಕ್ಷತ್ರವನ್ನು ನೋಡಿದ್ದೀನಿ. ಅವರಿಗೆ ಹಣಕ್ಕೆ ಯಾವತ್ತೂ ತೊಂದರೆ ಇಲ್ಲ. ತುಂಬ ವಿನಯವಂತರು, ತುಂಬ ಬುದ್ಧಿವಂತರು, ಸರ್ವಕಾರ್ಯ ನಿಪುಣರು. ಅವ್ರನ್ನ ಹೇಳಿ ಏನು ಕಾರ್ಯ ಅಂತ ಅಂದ್ಬಿಟ್ಟು, ತೋಟದ ಕೆಲಸ ಹೇಳಿ ಗೊತ್ತಿದೆ ಅಂತ ಹೇಳ್ತಾರೆ, ದೇವಕಾರ್ಯ ಅಂತ ಹೇಳಿ ಗೊತ್ತಿದೆ ಅಂತ ಹೇಳ್ತಾರೆ, ಮನೆಯಲ್ಲಿ ಏನಾದರೂ ಒಂದು ಮಾಡಬೇಕು, ನೀವು ಮಾಡಿಲ್ಲ ಅಂದರೆ ಅವ್ರು ಮಾಡಿ ತೋರಿಸ್ತಾರೆ, ಆ ರೀತಿಯಾದ ನಿಪುಣರು. ಬಂಧುವರ್ಗ ಉಪಕಾರಕರು, ಎಲ್ಲರಿಗೂ ಸಣ್ಣ ಬಂಧುವರ್ಗಗಳಿಗೆ ಸಪೋರ್ಟ್ ಮಾಡೋವಂಥವರು. ಚಂಡಿ, ದುರ್ಗಾ ಇತ್ಯಾದಿ ಮಾತೃಗ ಅಥವಾ ದೇವಿ ಸಜ್ಜನೆಂದು ಭಕ್ತಿ ಇರುವಂಥವರು ಇರ್ತಾರೆ. ಬೇರೆಯವ್ರನ್ನ ಅಟ್ರ್ಯಾಕ್ಟ್ ಮಾಡೋದರಲ್ಲಿ ಇವರು ತುಂಬ ಎಕ್ಸಲೆಂಟ್ ಪೀಪಲ್ಸ್ ಅಂತ ಹೇಳ್ಬೋದು. ಇವ್ರನ್ನ ವೆರಿ ಡಾಮಿನೆಂಟಿವ್ ಪರ್ಸನಾಲಿಟಿ ಅಂತ ಹೇಳ್ಬೋದು. ಈಸಿಯಾಗಿ ಇವರು ವಶಕ್ಕೆ ತಗೊತಾರೆ, ಅಪೋಸಿಟ್ ಪರ್ಸನ್ನ ಮೋಡಿ ಮಾಡ್ತಾರೆ ಇವರು. ಅಂಥ ಒಳ್ಳೆ ಇದಿರುತ್ತೆ ಮಾತಾಡೋ ರೀತಿ, ಆ ವಿನಯ ಸ್ವಭಾವ, ಆ ಮಾತು ಲಕ್ಷಣ, ಆ ನಾಲೆಡ್ಜ್ಗೆ ಇವರಿಗೆ ಯಾರು ಬೇಕಾದರೂ ಬಿದ್ದೋಗ್ತಾರೆ. ಅದೇ ರೀತಿ ಶೀಘ್ರ ಕೋಪಿಸ್ಟ್ರು, ಯಾವಾಗ ಇವ್ರಿಗೆ ಹಿಡಿಸಿಲ್ಲ ಅಂದರೆ ತುಂಬ ಕೋಪ ಬಂದ್ಬಿಡುತ್ತೆ ಇವರಿಗೆ. ಭಾರ್ಯಾರಥರು, ಕಾಮುಕರು, ಸ್ವಲ್ಪ ಇವರಿಗೆ ಆರೋಗ್ಯದಲ್ಲಿ ಯಾವುದೋ ಒಂದು ರೀತಿಯಾದ ಸಣ್ಣ ಸಣ್ಣ ವ್ಯತ್ಯಾಸಗಳಾಗ್ತಾನೆ ಇರುತ್ತೆ. ಶಿಲ್ಪಕರ್ಮಗಳು ಮಾಡೋರು, ಇವರಿಗೆ ಕಣ್ಣಿನ ಕೆಳಗೆ ಮಚ್ಚೆಗಳಿರುವಂಥದ್ದು ಇವರಿಗೆ ಲಕ್ಷಣಗಳಿರುತ್ತೆ. ಈ ಮಕರ ನಕ್ಷತ್ರನ ಮಗ ನಕ್ಷತ್ರ ಅಂತ ಹೇಳ್ತಾರೆ ಇದನ್ನು. ಒಂದೊಂದು ಪ್ರಾಂತ್ಯ ಇದರಲ್ಲಿ ರಾಜ್ಯದಲ್ಲಿ ಒಂದೊಂದು ರೀತಿಯಾದಂಥ ಉಪಯೋಗ ಇದೆ. ಒಟ್ಟಾರೆ ಈ ಮಕರ ನಕ್ಷತ್ರವರು ತುಂಬ ವಂಡರ್ಫುಲ್ ಪೀಪಲ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರು ಮಕರ ನಕ್ಷತ್ರದಲ್ಲಿ ಮೊದಲನೇ ಪಾದ ನೋಡಿದಾಗ ಕುಜನ ಶಿವವಂಶ ನೋಡಬಹುದು ಇದರಲ್ಲಿ. ಇವರಿಗೆ ಕೆಂಪು ವರ್ಣದ ರೋಮಗಳು, ಬಲಿಷ್ಠವಾದ ಹಿಡಿತ ಪ್ರತಿಷ್ಠಿತ ಇರೋರು ಆಗಿರ್ತಾರೆ ಅಂತ ಹೇಳ್ಬೋದು. ಅದೇ ರೀತಿ ಎರಡನೇ ಪಾದ ಶುಕ್ರನ ಮುಕ್ತಾಂಶ ಆಗಿರುತ್ತೆ. ಏಕಾಂತ ಪ್ರಿಯರು, ಏಕಾಂತವಾಗಿರೋಕ್ಕೆ ಇಷ್ಟಪಡ್ತಾರೆ. ತ್ಯಾಗಶೀಲರು, ಸ್ಯಾಕ್ರಿಫೈಸ್ ಗುಣಗಳು ಜಾಸ್ತಿ ಇರುತ್ತೆ. ನ್ಯಾಯ ಸಂಪಾದನೆಯ ಮೇಲೆ ಅವರಿಗೆ ನಂಬಿಕೆ ಜಾಸ್ತಿ ಇರುತ್ತೆ. ಸಂಪಾದನೆ ಅಂದರೆ ನ್ಯಾಯವಾಗಿ ಕರೆಕ್ಟಾಗಿ 8 hours ದುಡ್ಡು ತಗೊಳ್ಳೋದೇ ಕರೆಕ್ಟಾದ ಸಂಪಾದನೆ ಅನ್ನೋದು ಇವರೊಂದು ಲಕ್ಷಣ. ಮೂರನೇ ಪಾದ ಬುಧನ ವಿಚಕ್ಷಣಾಂಶ ಅಂತ ಹೇಳ್ತೀವಿ. ತುಂಬ ಜ್ಞಾನಿವಂತರು, ಮೇಧಾಶಕ್ತಿ ಇರೋರು, ತುಂಬ ಪ್ರಜ್ಞೆಶೀಲ ಇರೋರು, ವೆರಿ ಪವರ್ಫುಲ್ ಪೀಪಲ್ಸ್ ಅಂತ ಹೇಳ್ಬೋದು. ಅದೇ ರೀತಿ ನಾಲ್ಕನೇ ಪಾದದಲ್ಲಿ ಚಂದ್ರನ ಅತ್ಯಾಂಶ ಅಂತ ಹೇಳ್ತೀವಿ. ಸ್ತ್ರೀ ಪ್ರಿಯರಾಗಿರ್ತಾರೆ, ಸ್ವಲ್ಪ ಇಂಟರ್ನಲ್ ಇಶ್ಯೂಸ್ ಇರುತ್ತೆ, ಹೆಲ್ತ್ ಇಶ್ಯೂಸ್ ಇರುತ್ತೆ, ತುಂಬ ಬುದ್ಧಿಶಾಲಿಗಳಿರ್ತಾರೆ, ತುಂಬ ಸೆನ್ಸಿಟಿವ್ ಸ್ವಭಾವ ಇರುತ್ತೆ, ಬೇರೆಯವ್ರನ್ನ ಜಸ್ಟ್ ಹೈಜಾಕ್ ಮಾಡಿಬಿಡ್ತಾರೆ ಮಾತಲ್ಲಿ, ಆ ರೀತಿ ಅಂತ ಇರುತ್ತೆ. ಇವರು ಮೀಡಿಯಂ ಹೈಟ್ ಇರುವಂಥ ಗುಣಗಣಗಳು ಇರುತ್ತೆ. ಇದು 4 ಪಾದಗಳ ಒಂದು ವಿಶಿಷ್ಟ ಸ್ವಭಾವಗಳು ಅಂತ ಹೇಳ್ಬೋದು. ಅದೇ ರೀತಿ ಇವರ ಓವರಾಲ್ ನೋಡಿದಾಗ ಇವರು 68ನೇ ತಿಂಗಳಲ್ಲಿ ವೂಂಡ್ಸ್ ಗಾಯಗಳಾಗಿರೋಂಥದ್ದು, ಅದರಿಂದ ಸ್ವಲ್ಪ ದಿವಸ ರೋಗವನ್ನು ಫೇಸ್ ಮಾಡಬೇಕಾಗತ್ತೆ.
18 ತಿಂಗಳಲ್ಲಿ ನೋಡಿದಾಗ ಆಯುಧಗಳಿಂದ ಮತ್ತೆ ಅಗ್ನಿಯಿಂದ ಸ್ವಲ್ಪ ಪ್ರಮಾದಗಳನ್ನು ಫೇಸ್ ಮಾಡ್ತಾರೆ. 5ನೇ ವರ್ಷ 7ನೇ ವರ್ಷ ವಾತಪಿತ್ತ ಜ್ವರಗಳಿರುತ್ತೆ. 30ನೇ ವರ್ಷ ವಾತ ಗುಲ್ಮ ಕ್ರಿಮಿಪೀಡೆ ಅಂತ ಹೇಳ್ತೀವಿ ಅದೊಂದು ಇರುತ್ತೆ. 64 68 ವರ್ಷದಲ್ಲಿ ಆಯುಧದಿಂದ ಸ್ವಲ್ಪ ತೊಂದರೆ ಆಗುವಂತದ್ದು. ಇದನ್ನು ಕಂಪ್ಲೀಟ್ ಮಾಡ್ಕೊಂಡ್ರೆ ಇವರು ಪೂರ್ಣ ಆಯುಷ್ಕರು ಅಂತ ಹೇಳ್ಬೋದು. ಇದನ್ನು ನಿಮಗೊಂದು ಟಿಪ್ಸ್ ಕೊಡ್ತಾ ಇದ್ದೀವಿ. ಇದನ್ನೆಲ್ಲ ಈ ರೀತಿ ಇದ್ದಾಗ ಈ ಏಜಸ್ ಬಂದಾಗ ಸ್ವಲ್ಪ ಆ ವರ್ಷಗಳಲ್ಲಿ ಸ್ವಲ್ಪ ಅನುಷ್ಠಾನಗಳು ಪೂಜಾ ಪುನಸ್ಕಾರಗಳು ಆ ದೇವರ ನಂಬಿಕೆ ಆ ಇದರ ಮೇಲೆ ಆ ಗ್ರಹಗಳು ಇಂಪ್ಯಾಕ್ಟ್ ಏನೇನು ಬರುತ್ತೋ ಅದಕ್ಕೆ ಸಂಬಂಧಪಟ್ಟಿರುವಂಥ ಪೂಜಾ ಪುನಸ್ಕಾರಗಳು ಮಾಡಿಕೊಳ್ಳೋದ್ರಿಂದ ನೀವು ಇದರಿಂದ ಹೊರಗಡೆ ಬೀಳಬಹುದು ಅಂತ ಅನ್ನೋದು ನಮ್ಮೊಂದು ಒಂದು ಟಿಪ್ಸ್ ಅಂತ ಹೇಳಬಹುದು. ನಿಮಗೆ ಒಂದು ಇಂಡಿಕೇಷನ್ ಇದನ್ನು ನೀವು ತೂಜ ತಪ್ಪದೆ ಪಾಲಿಸೋದ್ರಿಂದ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ. ಮತ್ತು ಇದನ್ನು ನೋಡಿದಾಗ ಇವರ ಆದಿದೇವತೆ ನೋಡಿದಾಗ ಪಿತೃದೇವತರು ಆಮೇಲೆ ಆದಿಪಕ್ಷಿ ವಾಯಸ ಆದಿಯೋನಿ ಮೂಷಿಕ ಪುರುಷಲಿಂಗ ಆಗಿರತ್ತೆ ಶೂದ್ರಜಾತಿ ಆಗಿರತ್ತೆ ರಾಕ್ಷಸನ ಗಣ ಇರತ್ತೆ. ಇದು ಇಷ್ಟು ಲಕ್ಷಣಗಳು ಈ ಮಖ ನಕ್ಷತ್ರದ್ದು ಆಗಿರುತ್ತೆ. ಅದೇ ರೀತಿ ಇನ್ನೂ ಫರ್ದರ್ ಡೀಟೇಲ್ಸ್ ತಿಳ್ಕೋಬೇಕಂದಾಗ ನಮ್ಮ ಕೆಳಗಿನ ಸ್ಕ್ರಾಲಿಂಗ್ ನಂಬರ್ಸನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಪ್ರೇಯರ್ ಅಪಾಯಿಂಟ್ಮೆಂಟ್ ತಗೊಂಡು ಯು ಕ್ಯಾನ್ ಟೇಕ್ ಕಂಪ್ಲೀಟ್ ಡೀಟೇಲ್ಸ್ ವಿತ್ ಅಸ್. ಅದೇ ರೀತಿ ನಮ್ಮ ವೆಬ್ಸೈಟ್ನ ವಿಸಿಟ್ ಮಾಡಿ ನಮ್ಮದೊಂದು ಸ್ಪೆಷಲೈಸ್ಡ್ ಸಬ್ಜೆಕ್ಟ್ಸ್ ಏನಿದೆ ನೋಡ್ಬೋದು. ಸೊ ಅದೇ ರೀತಿ ನಿಮಗೆ ಲಾಟ್ ಆಫ್ ಗೈಡೆನ್ಸ್ ಅದರಲ್ಲಿ ಸಿಗುತ್ತೆ. ಅದೇ ರೀತಿ ನಾವು ಸಾಮೂಹಿಕವಾಗಿ ಹೋಮಗಳು ಮಾಡೋದು ಈಗಿನ ಟೈಮಲ್ಲಿ ಖರ್ಚು ಸಿಕ್ಕಾಪಟ್ಟೆ ಆಗುತ್ತೆ, ಯಾರೂ ಅಫೋರ್ಡಬಲ್ ಇಲ್ಲ. ಅದನ್ನೊಂಥರ ನಾವು ಸಿಂಪ್ಲಿಫೈಸ್ ಮೆಥಡಲ್ಲಿ ಅದನ್ನು ತೊಗೊಂಡೋಗ್ತಾ ಇದ್ದೀವಿ. ಅದಕ್ಕೂ ಪ್ರಯತ್ನಗಳು ನಡೀತಾ ಇದೆ. ವಿ ಆರ್ ಆಲ್ ಮೇಕಿಂಗ್ ಆಲ್ಟರ್ನೇಟ್ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದೀವಿ. ಅದೇ ರೀತಿ ನೀವು ಪ್ರೇಯರ್ ಅಪಾಯಿಂಟ್ಮೆಂಟ್ ಪಡ್ಕೊಂಡು ನಿಮ್ಮ ಕಂಪ್ಲೀಟ್ ಜಾತಕ ವಿಶ್ಲೇಷಣೆಯನ್ನು ತಗೋಬೋದು. ನಮ್ಮ ನಾಡಿದ ಅಸ್ಟ್ರಾಲಜಿಯಲ್ಲಿ ಅದೊಂದು ನಿಮ್ಮ ಆಸ್ಟ್ರಾಲಜಿ ಅದಕ್ಕೆ ತಕ್ಕಂಥ ಪರಿಹಾರಗಳು ಅದನ್ನು ನೀವು ಪಾಲಿಸೋದ್ರಿಂದ ನಿಮ್ಮ ಲೈಫ್ ಸುಖಮಯ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮೊಂದಿಗೆ ನೀವು ಇದ್ದು ನಿಮ್ಮ ಒಂದು ಕೋಪರೇಷನ್ಸ್ ನಮಗೆ ಬೇಕಾಗ ನಿಮ್ಮ ಕಾಮೆಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನಷ್ಟು ವೀಡಿಯೋಸ್ ಮಾಡೋದಕ್ಕೆ ಇನ್ನಷ್ಟು ಇನ್ಫಾರ್ಮೇಷನ್ಸ್ ನಿಮ್ಮ ಮುಂದೆ ತರೋಕ್ಕೆ ನಮಗೆ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು.